ಇವತ್ತು ರೈತ ದಿನಾಚರಣೆ ದಿನದಂದು ನನಗೆ ಬಹಳ ಬೇಸರ ಅನ್ನಿಸ್ತಾ ಇದೆ, ನೋವು ಅನ್ನಿಸ್ತಾ ಇದೆ. ಒಂದು ಕಡೆ ಮಳೆ ಹಾನಿ, ಇನ್ನೊಂದು ಕಡೆ ಪ್ರವಾಹದ ಹಾನಿ, ಇನ್ನೊಂದು ಕರಾಳ ಶಾಸನಗಳು. 1,60,00,000 ಮೀರಿ ಡೆಲ್ಲಿಯ ಸುತ್ತಮುತ್ತ ರೈತ ಇವತ್ತು ಸತ್ಯಾಗ್ರಹಕ್ಕೆ ಇಳಿದಿದ್ದಾರೆ. ಈ ಕರಾಳ ಶಾಸನದಿಂದ ದೊಡ್ಡ ದೊಡ್ಡ ಕಂಪ್ನಿಗಳು, ಅದಾನಿ ಅಂಬಾನಿಗಳು ಇದ್ರ ಲಾಭ ಪಡೀಲಿಕ್ಕೆ, ಈ ದೇಶದ ಪ್ರಧಾನಿ ಯಾವಾಗ ನಿಷ್ಕ್ರಿಯ ಆಗ್ತಾನೋ, ಯಾವುದೋ ಒಂದು ಲಾಭಿಗೊಳಗಾಗ್ತಾನೆ, ರೈತ ಸಂಕಷ್ಟಕ್ಕೆ ಈಡಾಗ್ತಾನೆ. ನಾನು ತಿಳಿದ ಹಾಗೆ ಪ್ರಧಾನಿಗಳು ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ರಧಾನಿಯವರು ಬಹುಶಃ ಈ ಅದಾನಿ ಅಂಬಾನಿ ಟಾಟಾ ಬಿರ್ಲಾರಂತಹ ಕಂಪನಿಗಳ ಕೈವಶ ಆಗಿದ್ದಾರೆ. ಇವರಿಗೆ ಸ್ವಂತಕ್ಕೆ ಜನ ಆರಿಸಿ ಕಳಿಸಿದಂಥ ಪ್ರಧಾನಿಗಳು ಸ್ವಂತ ಬುದ್ಧಿಯಿಂದ ಕೆಲವು ಕಾನೂನುಗಳನ್ನು ತರಲಾರದೆ ಇಂತಹ ಕಂಪನಿಗಳ ಹಿಡಿತಕ್ಕೆ ಸಿಕ್ಕಾಕೊಂಡಂಥ ಪ್ರಧಾನಿಯಿಂದ ಈ ದೇಶದ ರೈತ ತೊಂದರೆಯನ್ನು ಅನುಭವಿಸ್ತಕ್ಕಂಥ, ಕಾಂಗ್ರೆಸ್ ಪಕ್ಷದವರು ರೈತರ ಬದುಕಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ರೈತ ಕಟ್ಟಿದಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಮಾರಾಟ ಆಗ್ತಾ ಇದೆ, ಲೀಜಿ ಕೊಡ್ತಾರೆ ಅಂದಾಗ ನನಗೆ ಅದರ ನೋವು ಅನ್ನಿಸ್ತಾ ಇದೆ. ಸರ್ಕಾರಗಳು ಸಹಕಾರಿ ರಂಗ ಉಳಿಸಬೇಕು. ರೈತರ ಸಂಕಷ್ಟಕ್ಕೆ ಈ ವರ್ಷ ಆ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗದಿದ್ದರೆ ರೈತ ಅವನು ಶೇರ್ ಮಾಡಿ ಒಂದು ಒಳ್ಳೆಯ ಸಕ್ಕರೆ ಕಾರ್ಖಾನೆ ಬರಲಂದು ಶೇರ್ ಮಾಡಿದವನ ಮೇಲೆ ಸಾಲದ ಹೊರೆ ಬಂದರೆ ಇದೆಂಥ ನ್ಯಾಯ?